ಜಿಮ್ ಮಾಡಿದ ತುಪ್ಪ ಛೋಟಾ ಜಾದು ಅದರ ಹೆಸರು ಛೋಟಾ ಜಾದು ಅಂತ ಜಾದು ಮಾಡತ್ತೆ ನೋಡೋಣ ಈಗ ನಾನು ಜಾದು ಮಾಡಿ ತೋರಿಸ್ತೀನಿ ನಿಮಗೆ ಹೆಡ್ ಏಕ್ ಸೈನಸ್ ಅಂಡ್ ಮೈಗ್ರೇನ್ 5 ಸೆಕೆಂಡ್ ರಿಲೀಫ್ ಸಿಗುತ್ತೆ ಇನ್ನು ಯಾರಾದರೂ ನಿಮಗೆ ಕಾಟ ಕೊಡ್ತಿದ್ರೆ ಅವ್ರಿಗೆ ಹಚ್ಚಿಬಿಡಿ ಮಲ್ಕೊಂಡ್ಬಿಡ್ತಾರೆ ತುಂಬ ಜನ ಬರೋದು ಕಂಪ್ಲೇಂಟ್ ತಗೊಂಡು ಅಂದರೆ ನಮ್ಗೆ ಹೇರ್ ಫಾಲ್ ಇದೆ ಜಾಯಿಂಟ್ಸ್ ಪೇನ್ ಇದೆ ಡ್ಯಾಂಡ್ರಫ್ ಇದೆ ಅನ್ನೋದನ್ನ 20 ಡೇಸಲ್ಲಿ ಹೇರ್ ಫಾಲ್ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ 21st ಡೇ ನಿಮ್ಗೆ ಒಂದು ಕೂದಲ ಬಿದ್ದರು ಅದರಷ್ಟು ಅಮೌಂಟ್ನ ನಾವು ಗೂಗಲ್ ಪೇಯಿಂದ ನಿಮಗೆ ವಾಪಸ್ ಕೊಡ್ತೀವಿ ಇದನ್ನ 10 ದಿನ ಯೂಸ್ ಮಾಡಿದ್ಮೇಲೆ 11ನೇ ದಿನ ನಿಮ್ಮ ಹೆಂಡತಿ ನಿಮ್ಮ ಗಂಡ ಡಬಲ್ ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಇದು ಆಕ್ಟಿವೇಟೆಡ್ ಚಾರ್ಕೋಲ್ ಸೋಪು ಇದರ ಅರೋಮಾ ನಿಮ್ಮ ಸ್ನಾನ ಮಾಡಿ 2 hours ಆದರೂ ನಿಮ್ಮ ಬಾಡಿ ಮೇಲೆ ಇರುತ್ತೆ ಸೊ ಶಾಪಿಂಗ್ ಭರ್ಜರಿ ಆಗ್ತಿದೆ ಶೂ ಒಂದಿಷ್ಟು ಆಲ್ರೆಡಿ ತಗೊಂಡಿದ್ದಾರೆ ಹೇರ್ ಫಾಲ್ ದೇ ಇದೆ ಅರ್ಧ ಅದರಲ್ಲಿ ನಮಸ್ಕಾರ ವೀಕ್ಷಕರೇ ಮಸಾಲಾ ಚಾಯ್ ಮೀಡಿಯಾಗೆ ಸ್ವಾಗತ ಹೀಗೆ ನಾವು ದಾಂಡೇಲಿ ಸುತ್ತೋಡಿತಾ ಇದ್ವಿ ಅದೇ ಒಂದಿಷ್ಟು ಟೂರಿಸ್ಟ್ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ವಿ ಹಂಗೆ ಮೇನ್ ಸರ್ಕಲಲ್ಲಿ ಏನಾದರೂ ಒಂದಿಷ್ಟು ಶಾಪ್ ಮಾಡೋಣ ಅಂತ ಬರ್ತಾ ಇದ್ವಿ ನಮಗೆ ಒಂದು ಕಂಡಿದ್ದು ಟ್ರೈಬಲ್ ಅಂತ ಒಂದು ಹೆಸರಲ್ಲಿ ಒಂದು ನಮಗೆ ಶಾಪ್ ನೋಡಿದ್ವಿ ಟ್ರೈಬಲ್ ಅಂತ ಹೇಳಿದ್ರೆ ಈ ಕಡೆ ಸುಮಾರು ಎಲ್ಲ ಬುಡಕಟ್ಟಂಗ ಜನಾಂಗದವ್ರದೇ ಸುಮಾರು ಜನ ಈ ಕಡೆ ಸುತ್ತಮುತ್ತಲ ಇರೋವಂಥದ್ದು ಟ್ರೈಬಲ್ ಅಂದಾಗ ಮೋಸ್ಟ್ಲಿ ಅವ್ರು ಮಾಡಿರೋವಂಥ ಪ್ರಾಡಕ್ಟ್ಸ್ಗಳೇನಾದರೂ ಇಲ್ಲಿ ಸಿಗ್ಬೋದಾ ಆಯುರ್ವೇದಿಕ್ ಅನ್ನ ಈಗೆಲ್ಲ ಮೊರೆ ಹೋಗ್ತಿರೋದ್ರಿಂದ ಇಂಗ್ಲೀಷ್ ಮೆಡಿಸಿನ್ ಬಿಟ್ಟು ಒಂದಿಷ್ಟು ಏನಾದರೂ ಇದ್ದರೆ ಮನೆಯಲ್ಲಿ ಅಪ್ಪ ಅಮ್ಮ ಅವರಿವ್ರಿಗೆ ಮಂಡಿ ನೋವು ಅದು ಇದು ಹೇಳ್ತಿರ್ತಾರೆ ಶಾಪ್ ಮಾಡೋಣ ಅಂತ ಅನ್ನಿಸ್ತು ಬನ್ನಿ ನೋಡೋಣ ಏನಿದೆ ಅಂತ ಹೈಲೈಟ್ ಆಗ್ತಿರೋ ನಮ್ಗೆ ವಿಶೇಷವಾಗಿ ಸ್ಟಾರ್ಟಿಂಗಲ್ಲೇ ನೋಡ್ಬೋದು ಪ್ಯೂರ್ ಹನಿ ಅವೈಲಬಲ್ ಅಂತ ಬೇರೆ ಹಾಕಿದ್ದಾರೆ ಬನ್ನಿ ಪ್ಯೂರ್ ಅಂದರೆ ಮೋಸ್ಟ್ಲಿ ಇದು ಕಾಡಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಪ್ಯೂರ್ ಹನಿನೇ ಸಿಗುತ್ತೆ ಅಂತ ನನಗೆ ಅನಿಸ್ತಿದೆ ನಮಸ್ತೆ ಮೇಡಮ್ ನಮಸ್ಕಾರ ನನಗೆ ಅದೇ ಟ್ರೈಬಲ್ ಅನ್ನೋ ಹೆಸರು ನೋಡಿದ ತಕ್ಷಣ ಒಂಥರ ಆಯುರ್ವೇದಿಕ್ ರಿಲೇಟೆಡ್ದು ಮತ್ತು ಇಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ನೋಡಿದ ತಕ್ಷಣ ಯೂನಿಕ್ ಆಗಿದೆ ಪ್ರಾಡಕ್ಟ್ ಅಂತ ಅನ್ನಿಸ್ತು ಸೊ ಯಾವ್ಯಾವ ಥರ ಪ್ರಾಡಕ್ಟ್ಸ್ಗಳಿದೆ ನನಗೊಂದು ಸ್ವಲ್ಪ ಡೀಟೇಲ್ಸ್ ಕೊಡಿ ಮೇಡಮ್ ಸರ್ ಇದು ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮತ್ತೆ ಆಯುರ್ವೇದ ಮೆಡಿಸನ್ಸ್ 80% ಇಲ್ಲಿರೋ ನಿಮ್ಗೆ ಏನ್ ಕಾಣ್ತಿದೆ ಐಟಮ್ಸ್ ಇದನ್ನ ನಾವೇ ನಮ್ಮ ಕಾಟೇಜ್ ಅಲ್ಲಿ ರೆಡಿ ಮಾಡ್ತೀವಿ ನಮ್ಮ ಹತ್ರ 22 ಟ್ರೈಬಲ್ ಲೇಡೀಸ್ ಕೆಲಸ ಮಾಡ್ತಾರೆ ಅವರೇ ಎಲ್ಲ ಸೇರಿ ಇದನ್ನ ಮಾಡೋದು ಇದು ಜೇನುತುಪ್ಪ ವೆಸ್ಟರ್ನ್ ಗಾಟ್ಸ್ ಪ್ಯೂರ್ ಹನಿ ವರ್ಷಕ್ಕೆ 5-6 ಟನ್ ಹನಿ ನಾವು ಮಾರ್ತೀವಿ ಇದು ಡಬ್ಬದ್ದು ಅಥವಾ ಪೆಟ್ಟಿಗೆ ಜೇನು ಅದಲ್ಲ ನಿಮ್ಗೆ ಜಂಗಲ್ ಅಲ್ಲಿ ತೆಗ್ದಿರೋ ಅಂತ ಹನಿ 550 ರುಪೀಸ್ ಕೆಜಿ ಹನಿ ನಮ್ಮ ಶಾಪ್ದು ಸ್ಪೆಷಲಿಟಿ ಏನಂದ್ರೆ ನಾವು ನಮ್ಮ ಅಂಗಡಿಲಿ ನಿಮ್ಗೆ ಏನೇನು ಐಟಮ್ಸ್ ಕಾಣ್ತಿದೆ ಎಡಿಬಲ್ ಏನೇನಿದೆ ಅದನ್ನೆಲ್ಲ ಟೇಸ್ಟಿಗೆ ಕೊಟ್ಟು ಅವರಿಗೆ ಅದನ್ನ ಇಷ್ಟ ಆದ್ಮೇಲೆ ಅದನ್ನ ಅವ್ರು ಸೇಲ್ ಮಾಡ್ತೀವಿ ಸರ್ ಬ್ರಾಂಡೆಡ್ ಕೆಲವೊಂದು ನಾವು ತಂದು ತಿಂದಾಗ ಒಂಥರ ಶುಗರ್ ಆ್ಯಡೆಡ್ ಥರ ಸ್ವಲ್ಪ ಫೀಲ್ ಅನಿಸುತ್ತೆ ನನಗೆ ಇದು ನನಗೆ ತಿಕ್ಕಾಗಿ ಆ ಜೇನ್ದು ರಿಯಲಿಸ್ಟಿಕ್ ಆಗಿ ಸ್ವಲ್ಪ ಲೈಟಾಗಿ ಕಹಿ ಇತ್ತು ಅಂತ ಅನ್ಸುತ್ತೆ ಸ್ಲೈಟ್ಲಿ ನಮ್ಮಲ್ಲಿ ಇದು ಹೋಮ್ ಮೇಡ್ ಪ್ರಾಡಕ್ಟ್ಸು ಆಯುರ್ವೇದ ಮೆಡಿಸನ್ಸ್ ಇರೋದ್ರಿಂದ ಹೆಡ್ ಏಕೆಗಿದೆ ಹೇರ್ ಫಾಲ್ಗಿದೆ ಉಪ್ಪಿನಕಾಯಿಗಳಿದೆ ಮಸಾಲಾ ಐಟಮ್ಸ್ಗಳಿದೆ ಆಮೇಲೆ ಶುದ್ಧವಾದ ಘೀ ಇದೆ ಸರ್ ನಮ್ಮ ಹತ್ರ ತುಪ್ಪ ಮಲ್ನಾಡ್ ಗಿಡ್ಡ ಅಂತ ಒಂದು ತಳಿ ಬರುತ್ತೆ ಅದ್ರದ್ದು ದಿನಕ್ಕೆ 1 ಲೀಟರ್ ಅದನ್ನ ಹಾಲು ಕೊಡೋದು ಅದರಿಂದ ನಾವು ತುಪ್ಪ ಮಾಡ್ತೀವಿ ಅಜ್ಜಿ ಮಾಡಿದ ತುಪ್ಪ ನೆನಪಾಗ್ತಿದೆ ಅಜ್ಜಿ ಮನೆ ನೆನಪು ಬರುತ್ತೆ ಸರ್ ನಮ್ಮ ತುಪ್ಪ ಅದು ಇನ್ನೊಂದು ನೋಡಿ ನೀವು ಡೀಟೇಲ್ ಆಗಿ ನೋಡ್ಬೇಕು ಅಂತ ಹೇಳಿದ್ರೆ ಈ ಒರಿಜಿನಲ್ ತುಪ್ಪದಲ್ಲಿ ಗರ್ಗರಿಯಾಗಿ ನಿಮ್ಗೆ ಈ ರವೆ ತರ ಆಕ್ಚುಲಿ ನಿಮ್ಗೆ ತುಪ್ಪ ಕಾಣಿಸುತ್ತೆ ಇಲ್ಲೂ ನೋಡ್ಬೋದು ನೀವು ಅಷ್ಟು ಥಿಕ್ನೆಸ್ ಇದೆ ಅಂದರೆ ಅಲ್ಲಿಗೆ ಗೊತ್ತಾಗುತ್ತೆ ಆ ಪ್ರಾಡಕ್ಟ್ ಎಷ್ಟು ರಿಯಾಲಿಟಿ ಅಂದರೆ ಅದರಲ್ಲಿ ಇದೆ ಅನ್ನೋದು ಇದೇನಾದ್ರು ಟೇಸ್ಟ್ ಸಿಗುತ್ತಾ ನಾನು ಮನೆಯಲ್ಲಿ 2 ಸ್ಪೂನ್ ಬಾಯಿ ಹಾಕೊಂಡು ತಿಂದ್ಬಿಡ್ತಿದ್ವಿ ಅರ್ಶಿನ ಒಂದು ಸ್ಮೆಲ್ ಅಲ್ಲಿ ನಿಮಗೆ ಪ್ಯೂರ್ ಅಂತ ಗೊತ್ತಾಗುತ್ತೆ ಇನ್ನೊಂದು ಅದರಲ್ಲಿ ಎಣ್ಣೆ ಜಿಡ್ಡು ಬಿಡಬೇಕು ಸರ್ ಇದೆಲ್ಲ ನಿಮ್ಗೆ ಏನು ಇಲ್ಲೆಲ್ಲ ಅಂಟಿರೋದು ಕಾಣುತ್ತೆ ಎಣ್ಣೆ ಜಿಡ್ಡು ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಬೆಳೆದು ಅದನ್ನ ಪುಡಿ ಮಾಡ್ಕೋತೀವಿ ನಮ್ಮ ಅಂಗಡಿ ಇನ್ನೊಂದು ಪ್ರೀಮಿಯಂ ಪ್ರಾಡಕ್ಟ್ ಅಂದ್ರೆ ಛೋಟಾ ಜಾದು ಅಂತ ಹೇಳಿ ಸರ್ ಛೋಟಾ ಜಾದು ಅದರ ಹೆಸರು ಛೋಟಾ ಜಾದು ಅಂತ ಅದು ಜಾದು ಮಾಡುತ್ತೆ ನೋಡೋಣ ಈಗ ನಾನು ಜಾದು ಮಾಡಿ ತೋರಿಸ್ತೀನಿ ನಿಮ್ಗೆ ಇದು ಕರ್ಪೂರದ ಎಣ್ಣೆ ಸರ್ ಇದು ಸಿಂಪಲ್ ನೋಡಿ ನಾನು ಹಚ್ಚಿ ತೋರಿಸ್ತೀನಿ ಹಚ್ಚಿದಾಗ ಜಾದು ಆಗುತ್ತೆ ಹೆಡ್ ಏಕ್ ಸೈನಸ್ ಅಂಡ್ ಮೈಗ್ರೇನ್ 5
5 ಸೆಕೆಂಡ್ ರಿಲೀಫ್ ಸಿಗುತ್ತೆ ರಾತ್ರಿ ಮೂಗ ಮೇಲೆ ಹಚ್ಚಿ ಮಲ್ಕೊಂಡಾಗ ಉಸಿರಾಟ ಚೆನ್ನಾಗಾಗುತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಗೊರಕೆ ಇದ್ರೆ ಕಡಿಮೆ ಆಗುತ್ತೆ ಡೈಲಿ ಯೂಸ್ ಮಾಡಿದ್ರೆ ಒಬ್ಬರಿಗೆ ಒಂದು ವರ್ಷ ಬರುತ್ತೆ ಸರ್ ಇದು ನನಗೆ ಆಲ್ರೆಡಿ ಇಲ್ಲೊಂತರ ಸ್ವಲ್ಪ ಎಳದಂಗ ಆಗ್ತಾ ಇದೆ ಅದು ಜಾದು ಆಗ್ತಿದೆ ಇವಾಗ ನಿಮಗೆ ಇನ್ನು ಯಾರಾದರೂ ನಿಮಗೆ ಕಾಟ ಕೊಡ್ತಿದ್ರೆ ಅವರಿಗೆ ಹಚ್ಚಿಬಿಡಿ ಮಲ್ಕೊಂಡು ಬಿಡ್ತಾರೆ ಇದು ನಮ್ಮದು ಪ್ರೀಮಿಯಂ ಪ್ರಾಡಕ್ಟ್ ವಾರಕ್ಕೆ 5000 ಬಾಟಲ್ ಕೂರಿಯರ್ ಅಲ್ಲಿ ಹೋಗುತ್ತೆ ಸರ್ ಆಮೇಲೆ ಇನ್ನೊಂದು ಏನಂದ್ರೆ ನಮ್ಮ ಐಟಮ್ಸ್ ನ ಇಲ್ಲಿ ತಗೊಂಡು ಹೋಗಿರ್ತಾರೆ ಅವರಿಗೆ ಮತ್ತೆ ಬೇಕಾದಾಗ ನಮಗೆ ಕಾಲ್ ಮಾಡಿದ್ರೆ ನಾವು ಅವರಿಗೆ ಮತ್ತೆ ಪ್ರೊಫೆಷನಲ್ ಕೂರಿಯರ್ ಮೂಲಕ ಮತ್ತೆನು ಕಳಿಸ ಕೊಡ್ತೀವಿ ಥ್ರೋಔಟ್ ಎಲ್ಲಿ ಬೇಕಾದರೂ ಕಳಿಸ ಕೊಡ್ತೀವಿ ಎನಿವೇರ್ ಇನ್ ದಿಸ್ ಪ್ಲಾನೆಟ್ ಇವಾಗ ನೀವು ಎಡಿಬಲ್ ನೋಡಿದ್ರಿ ಛೋಟಾ ಜಾದು ನೋಡಿದ್ರಿ ಹಂಗೇನೇ ಮೋಸ್ಟ್ ತುಂಬಾ ಜನ ಬರೋದು ಕಂಪ್ಲೇಂಟ್ ತಗೊಂಡು ಅಂದ್ರೆ ನಮಗೆ ಹೇರ್ ಫಾಲ್ ಇದೆ ಜಾಯಿಂಟ್ಸ್ ಪೇನ್ ಇದೆ ಡ್ಯಾಂಡ್ರಫ್ ಇದೆ ಅನ್ನೋದನ್ನ ಅದರ ಸಲುವಾಗಿ ನಾವು ಬಾಲ್ ಬಚಾಲೋ ಅಂತ ಒಂದು ಪ್ರಾಡಕ್ಟ್ ಮಾಡಿದೀವಿ ಸರ್ ಇಲ್ಲಿ ನೀವು ಹೇಳ್ತಿರೋ ಹೆಸರುಗಳದು ಬ್ರ್ಯಾಂಡ್ ನೇಮೇ ಒಂತರ ನನಗೆ ಸಖತ್ ಮಜಾ ಕೊಡ್ತಿದೆ ಸರ್ ಇದು ಹೇರ್ ಫಾಲ್ ಗೆ ಅಂತ ಹೇಳಿ 20 ಡೇಸ್ ಅಲ್ಲಿ ಹೇರ್ ಫಾಲ್ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ 21st ಡೇ ನಿಮಗೆ ಒಂದು ಕುದ್ಲ ಬಿದ್ರು ಅದರ ಅಷ್ಟು ಅಮೌಂಟ್ ನ ನಾವು ಗೂಗಲ್ ಪೇ ಇಂದ ನಿಮಗೆ ವಾಪಸ್ ಕೊಡ್ತೀವಿ ವಾವ್ ನಿಮ್ಗೆ ಥೈರಾಯ್ಡ್ ಯಾರಾದರೂ ಇದ್ರೆ ಇಂಪಾರ್ಟೆಂಟ್ ಅಂದ್ರೆ ಥೈರಾಯ್ಡ್ ಇದ್ದವರಿಗೆ ಇದು ವರ್ಕ್ ಆಗಲ್ಲ ಸರ್ ಅದ್ ಬಿಟ್ಟು ನೀವು ಯಾರಾದರೂ ಇದನ್ನ ಯೂಸ್ ಮಾಡಬಹುದು ಹಂಗೇನೆ ಡ್ಯಾಂಡ್ರಫ್ ಗುನು ಇದೆ ಅದು 15 ಡೇಸ್ ಕೋರ್ಸ್ ಆಮೇಲೆ ಜಾಯಿಂಟ್ ಪೇನ್ಸ್ ಇದು ದರ್ದ್ ನಿವಾರಕ ಅಂತ ಹೇಳಿ ಇದ್ರ ಹೆಸರು ಎನಿ ಜಾಯಿಂಟ್ ಪೇನ್ ಎನಿ ಮಸಲ್ ಪೇನ್ ಗೆ ಬರುತ್ತಿದ್ರು ಎಲ್ಲಿ ನೋವಿರುತ್ತೆ ಅಲ್ಲಿ ಡೈರೆಕ್ಟ್ ಆಗಿ 5 ಹನಿ ಹಾಕಿ ಸಿಂಗಲ್ ಬೆರಳಲ್ಲಿ ಸ್ಪ್ರೆಡ್ ಮಾಡೋದು ಬೆಳಿಗ್ಗೆ ಒಂದ್ಸಲ ರಾತ್ರಿಗೆ ಒಂದ್ಸಲ 15 ಡೇಸ್ ಕೋರ್ಸ್ ಇರುತ್ತೆ 1 ಅವರ್ ಆದ್ಮೇಲೆ ಇದು ಹಾಕಿ ನಿಮ್ಮ ಹತ್ರ ಬಿಸಿನೀರ್ ಇದ್ರೆ ಹಾಕೊಳ್ಳಿ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ ಬಿಕಾಸ್ ಅದರಲ್ಲಿ ನೀವು ಛೋಟಾ ಜಾದು ಏನ್ ನಿಮ್ಗೆ ಹಚ್ಚಿದೆ ಅದನ್ನ ಆಡ್ ಮಾಡಿದೀವಿ ಅದರಿಂದ ಕೂಲಿಂಗ್ ಎಫೆಕ್ಟ್ ಸಿಗುತ್ತೆ 15 ದಿನ ಕೋರ್ಸ್ 16ನೇ ದಿನ ಎಫೆಕ್ಟ್ ಆಗಿಲ್ವಾ ದುಡ್ಡು ವಾಪಸ್ ಇನ್ನೊಂದು ಅಂದ್ರೆ ಹೆಣ್ಮಕ್ಳಿಗೆ ಇವಾಗಿನ ಜನರೇಷನ್ಗೆ ಪಿಂಪಲ್ಸ್ ತುಂಬಾ ಪ್ರಾಬ್ಲಮ್ ಇದೆ ಸರ್ ಟ್ಯಾನ್ದು ಅದು ಇದು ಅಂತ ಹೇಳಿ ತುಂಬಾ ಜನ ಬರ್ತಾರೆ ಸೊ ಅದಕ್ಕಾಗಿ ನಾವು ಒಂದು ಬೆಸ್ಟ್ ಫೇಸ್ ವಾಶ್ ಮಾಡಿದ್ದೀವಿ ನಿಮ್ಗೆ ಅರ್ಶನ ಏನ್ ತೋರಿಸಿದೆ ನಾನು ಅದ್ರಲ್ಲಿ ಎಣ್ಣೆ ಜಿಡ್ಡು ತೋರಿಸಿದೆ ಸೊ ಅದನ್ನ ಕೃಕ್ಯುಮಿನ್ ಅಂತಾರೆ ಕೃಕ್ಯುಮಿನ್ ಎಕ್ಸ್ಟ್ರಾಕ್ಟ್ ಮಾಡಿ ಒಂದು ಫೇಸ್ ವಾಶ್ ಮಾಡಿದೀವಿ ಅದ್ರ ಹೆಸರು ಹರಿದ್ರ ಕಾಂತಿ 10 ದಿನದಲ್ಲಿ 60% ದೊಡ್ಡ ಬಾಯ್ಲ್ಸ್ ಇರೋ ಪಿಂಪಲ್ಸ್ ಇದ್ರು 60% ನಿಮ್ಗೆ ಕಡಿಮೆ ಆಗುತ್ತೆ ಸರ್ ಬರೀ 3 ಹನಿ ತಗೊಂಡು ಮುಖ ತೊಳೆಯೋದು ನೀವು ಬೇರೆ ಫೇಸ್ ವಾಶು ಸೋಪ್ ಯೂಸ್ ಮಾಡಬೇಡಿ ಅಷ್ಟೇ ಇದನ್ನ 10 ದಿನ ಯೂಸ್ ಮಾಡಿದ್ಮೇಲೆ 11ನೇ ದಿನ ನಿಮ್ಮ ಹೆಂಡತಿ ನಿಮ್ಮ ಗಂಡ ಡಬಲ್ ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಸೊ ಈಗ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅಂತ ಬಂದಾಗ ಜಾಸ್ತಿ ಜನ ಅಂದ್ರೆ ಲೈಕ್ ಮಾಡೋದು ಇದರದ್ದು ಮೆಡಿಸಿನ್ ರಿಲೇಟೆಡ್ ಅಂದ್ರೆ ಕೆಲವೊಂದು ಕಾಯಿಲೆಗಳು ಒಂದಿಷ್ಟಿದೆ ಅದ್ರ ಸಂಬಂಧಪಟ್ಟಿದ್ದು ಯಾವ್ದಿದೆ ಬೇರೆ ನಮ್ಮ ಹತ್ರ ಅದಕ್ಕೆ ಸಂಬಂಧಪಟ್ಟಿದಂದ್ರೆ ಇದಿದೆ ಸರ್ ಇದು ವೈಟ್ ಕೋಕಮ್ ಜಾಮ್ ಅಂತ ಹೇಳಿ ವೈಟ್ ಕೋಕಮ್ ಜಾಮ್ ಕೋಕಮ್ ಗೊತ್ತಿರತ್ತೆ ನಿಮಗೆ ಆಸಿಡಿಟಿ ಕಾನ್ಸ್ಟಿಪೇಷನ್ ಮತ್ತೆ ಡೈಜೆಷನ್ಗೆ ಇದು ಬರುತ್ತೆ ಸರ್ ನಿಮಗೆ ಕ್ರಾನಿಕ್ ಆಸಿಡಿಟಿ ಇದ್ರೂ 7 ದಿನದಲ್ಲಿ ಆಸಿಡಿಟಿ ಪೂರ್ತಿ ಮಂಗಮಯ ಆಗುತ್ತೆ 8ನೇ ದಿನ ಬೆಳಿಗ್ಗೆ ನಿಮ್ಗೆ ಆಸಿಡಿಟಿ ಇದ್ದು ನೀವು ರ್ಯಾಂಟಾಗ ಯಾವುದೇ ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಬಿದ್ರೆ ಅಷ್ಟು ರೊಕ್ಕ ಗೂಗಲ್ ಪೇಲಿ ವಾಪಸ್ ಕೊಡ್ತೀವಿ ಎಲ್ಲ ಗೂಗಲ್ ಪೇ ವಾಪಸ್ ಅಂತಿದ್ದಾರೆ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ 1 ಸ್ಪೂನ್ ತಿನ್ಬೇಕು 1 ಗ್ಲಾಸ್ ಉಗುರು ಬೆಚ್ಚಗಿರೋ ನೀರು ಕುಡಿರಿ ಇಲ್ಲಾಂದ್ರೆ ನೀರಲ್ಲಿ ಮಿಕ್ಸ್ ಮಾಡಿಕೊಡಿದ್ರು ಆಗುತ್ತೆ 7 ದಿನ ಕೋರ್ಸ್ ಮಾಡಬೇಕು 8ನೇ ದಿನ ಬೆಳಿಗ್ಗೆ ನಿಮ್ಮ ಅದ್ರ 100% ರಿಸಲ್ಟ್ಸ್ ಕೊಡುತ್ತೆ ಸರ್ ಅದು ಇನ್ನೊಂದು ಮೆಡಿಸನ್ ಅಂದ್ರೆ ಜಾಂಬುಲ ಜ್ಯೂಸ್ ಸರ್ ಇದು ನೇರಳೆ ಹಣ್ಣಿನ ಜ್ಯೂಸ್ ಇದ್ರಲ್ಲಿ ನೇರಳೆ ಹಣ್ಣು ಇರುತ್ತೆ ಅದ್ರ ಬೀಜನ ಪುಡಿ ಮಾಡಿ ಹಾಕ್ತೀವಿ ಮರಕ್ಕೆ ಸಂಬಂಧಪಟ್ಟಿರೋ ಇನ್ನೊಂದು ಐಟಮ್ ಇರುತ್ತೆ 2 ಬಾಟ್ಲು 1 ಮಂತ್ ಕೋರ್ಸ್ ಇದು ಶುಗರ್ ಲೆವೆಲ್ ಏನಿದೆ ಅಂತ ತಿಳ್ಕೊಂಡು ಅವ್ರು ಎಷ್ಟು ಡೋಸ್ ತಗೋಬೇಕು ಅನ್ನೋದನ್ನ ನಾವು ಅವ್ರಿಗೆ ಹೇಳ್ತೀವಿ ಇನ್ಸುಲಿನ್ ತಗೋತಿದ್ದ ನಮ್ಮ ಕಸ್ಟಮರು 10 mg ಬಂದಿದ್ದಾರೆ 2 ಮಂತ್ಸ್ ಅಲ್ಲಿ ಅಷ್ಟು ಎಫೆಕ್ಟಿವ್ ಹಾಗೆ ಬಾಡಿ ಎನರ್ಜಿ ಲೆವೆಲ್ ಚೆನ್ನಾಗಿ ಮಾಡುತ್ತೆ ಮಲ್ಟಿ ಆರ್ಗನ್ ಫಂಕ್ಷನ್ ಚೆನ್ನಾಗಿಡುತ್ತೆ ಇದು ಆ ತರ ಇದು ಕೆಲಸ ಮಾಡುತ್ತೆ ಇನ್ನೊಂದು ಸ್ಪೆಷಲ್ ನಮ್ಮ ಹತ್ರ ಒಂದು ಚಟ್ನಿ ಇದೆ ಸರ್ ಚಟ್ನಿ ಅದನ್ನ ತಿಂದು ನಿಮ್ ತೊಕ್ಕು ಆ ತರನು ಹೇಳ್ಬೋದು ತಿಂದು ಅದೇನು ಅಂತ ಗೆಸ್ ಮಾಡಕ್ ಆಗತ್ತಾ ನೋಡಿ ನೀವು ಬೇಸಿಗೆ ಶುರುವಾಯ್ತು ಅಂದ್ರೆ ಮಾವಿನಕಾಯಿ ಸೀಸನ್ ಮಾವಿನಕಾಯಿ ತರ ಕಾಯಿ ಮಾವಿನಕಾಯಿದು ಮಿಡಿ ಮಾವಿನಕಾಯ್ದು ತೊಕ್ಕು ಅದು ಚಟ್ನಿ ಇದೆ ಹಾಗೆ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಫುಲ್ ಇದೆ ಅದ್ರ ಕಟ್ ಪೀಸ್ ಇದೆ ಲೆಮನ್ ಗ್ರೀನ್ ಚಿಲ್ಲಿ ಇದೆ ಸ್ವೀಟ್ ಲೆಮನ್ ಇದೆ ಆ ತರ ಉಪ್ಪಿನಕಾಯಿಗಿದೆ ಇವಾಗ ಖಾರ ತಿಂದ್ರಲ್ಲ ಇವಾಗ ಒಂದು ಸ್ವೀಟ್ ತಗೊಳ್ಳಿ ಇದು ಗುಲ್ಕಂದ್ ಎಲ್ರಿಗೂ ಗೊತ್ತಲ್ವಾ
ಗುಲ್ಕಂದ್ ಇದು ನಿಮ್ ಹೊರಗಡೆ ಎಲ್ಲ ಸಕ್ಕರೆಲ್ ಸಿಗುತ್ತೆ, ಇದು ಜೇನ್ ತುಪ್ಪದಲ್ಲಿ ಮಾಡಿರೋದು. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರೆ ನೀವು ಬಿಸಿ ಹಾಲಲ್ಲಿ ಒಂದ್ ಸ್ಪೂನ್ ಹಾಕಿ ಕುಡಿದ್ರೆ ಬೆಳಗ್ಗೆವರೆಗೂ ಅದನ್ನು ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳಿಗೆ ಆಮೇಲೆ ದೊಡ್ಡವರಿಗೆ ಬಾಯಿ ಹುಣ್ಣು ತುಂಬಾ ಆಗತ್ತಲ್ಲ, ಬಾಯಿ ಹುಣ್ಣು ಆದಾಗ ಇದನ್ನ ಒಂದ್ ಡೈಲಿ ಒಂದ್ ಮೂರ್ ಸ್ಪೂನ್ ತಿಂದ್ರೆ ಬೇಗ ಬಾಯಿ ಹುಣ್ಣು ಹೋಗುತ್ತೆ. ಕಲರ್ ಕಲರ್ ಸ್ವೀಟ್ಸ್ ಪ್ಯಾಕ್ ಮಾಡಿಟ್ಟಿರಂಗಿದ್ದೀರಾ? ಸ್ವೀಟ್ಸ್ ಅಲ್ಲ ಸರ್, ಇದೆಲ್ಲ ಸೋಪ್ಗಳು. ಸೋಪು ಇದು ಹನಿ ವ್ಯಾಕ್ಸ್ ತುಳಸಿ ಸೋಪು, ಇದು ಸ್ವಲ್ಪ ಸ್ಕ್ರಬ್ ಎಫೆಕ್ಟ್ ಕೊಡುತ್ತೆ ನಿಮ್ಗೆ, ಹಚ್ಕೊಂಡಾಗ ಸ್ಕ್ರಬ್ ಆಗತ್ತೆ ನಿಮ್ಗೆ. ಇದು ಆಕ್ಟಿವಿಟಿ ಚಾರ್ಕೋಲ್ ಸೋಪು, ಇದ್ರ ಅರೋಮಾ ನಿಮ್ ಸ್ನಾನ ಮಾಡಿ 2 hours ಆದ್ರೂ ನಿಮ್ ಬಾಡಿ ಮೇಲೆ ಇರುತ್ತೆ, ಅದಷ್ಟು ನಿಮ್ಗೆ ಅರೋಮ್ಯಾಟಿಕ್ ಆಗಿದೆ. ಇನ್ ಇದು ಲ್ಯಾವೆಂಡರ್ ಸೋಪು, ಇದು ನೀಮ್, ಇದು ಪಪ್ಪಾಯ, ಇನ್ ಇದು ಅರ್ಶನದ ಸೋಪು ಸರ್, ಟರ್ಮರಿಕ್ ಸೋಪ್ ಇದು. ಇದು ಹಚ್ಕೊಂಡಾಗ ನಿಮ್ ಪೂರ್ತಿ ಬಾಡಿಲಿ ಅರ್ಶನದ ಕಲರ್ ಬರುತ್ತೆ, ಬಟ್ ನೀರ್ ಹಾಕೊಂಡ ತಕ್ಷಣ ಆ ಕಲರ್ ಇರಿಯಲ್ಲ, ಪೂರ್ತಿ ವ್ಯಾನಿಶ್ ಆಗತ್ತೆ. ಇನ್ನೊಂದು ತಿನ್ನೋ ಐಟಮ್ ಸರ್, ಇದು ಜೋನಿ ಬೆಲ್ಲ ಅಂತೀವಲ್ಲ ಲಿಕ್ವಿಡ್ ಜಾಗ್ರಿ, ಅದಿದೆ. ನೀವು ಈ ಕಡೆ ನಿಮಗೆಲ್ಲ ದೋಸೆಗೆ ಚಟ್ನಿ ಗಿಟ್ನಿ ತುಂಬಾ ಕಡಿಮೆ, ದೋಸೆಗೆ ತುಪ್ಪ ಹಾಕಿ ಅದಕ್ಕೆ ಜೋನಿ ಬೆಲ್ಲ ಹಾಕೊಂಡು ತಿಂದ್ರೆ ಅದೊಂದು ಡೈಲಾಗ್ ಇದೆ ಸರ್, ಸ್ವರ್ಗಕ್ಕೆ ಕಿಚ್ಚು ಹಚ್ಚಿಂದ ಸರ್ವಜ್ಞೆ ಅಂತ, ಆ ತರ ಇರುತ್ತೆ ತಿನ್ನೋಕೆ. ಹೌದು ಸರ್, ಇದು ಜಾಮ್ ತರ ಐತೆ, ಮಕ್ಕಳಿಗೆ ಜಾಮ್ ಕೊಡೋ ಬದಲು ನೀವು ಇದನ್ನ ಜೋನಿ ಬೆಲ್ಲನ ಕೊಡಬಹುದು, ತುಂಬಾ ಟೇಸ್ಟ್ ಆಗು ಇರುತ್ತೆ. ರೆಗ್ಯುಲರ್ ಆಗು ಕೊಡಬಹುದು, ಟೀ ಹಾಕೋಬಹುದು, ಹೌದು ಸ್ವೀಟ್ಸ್ ಗೆ ಎಲ್ಲದಕ್ಕೂ ಹಾಕೋಬಹುದು. ಅಂದ್ರೆ ಶುಗರ್ ಶುಗರ್ ಬದಲು ನೀವು ಇದನ್ನ ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದೀರಾ? ಹೌದು. ಓ, ಇದನ್ನ ಸ್ಮೆಲ್ ಮಾಡಿ ಇದನ್ನ ಗೆಸ್ ಮಾಡಕಾಗತ್ತಾ ನೋಡ್ಬಿಡಿ. ಸ್ವಲ್ಪ ವಿಭೂತಿ ಕರ್ಪೂರ ತರ ಬರ್ತಾ ಇದೆ. ಹೌದು ಸರ್, ಇದು ಹಲ್ಲಿಗೆ ನೀವೆಲ್ಲ ಮಂಕಿ ಬ್ರ್ಯಾಂಡ್ ಹಲ್ ಪುಡಿ ಯೂಸ್ ಮಾಡ್ತಾರಲ್ಲ, ಅದೇನೆ ದಂತ ಜಾದು ಅಂತ ಹೇಳಿ, ಇದು ದಂತ ಜಾದು ಅಂತ ಹೆಸರು. ಇದು ಹರ್ಬಲ್ ಹೇರ್ ಆಯಿಲ್, ಇದು ಮಲ್ಟಿಪಲ್ ಬೆನಿಫಿಟ್ಸ್ ಹೇರ್ಗೆ, ಇಮ್ಯುನಿಟಿ ಪವರ್ಗೆ, ಆಂಟಿ ಕ್ಯಾನ್ಸರಸ್, ಈ ಟಾಕ್ಸಿನ್ ಜಾಸ್ತಿ ಇರುತ್ತಲ್ಲ ನಾವು ತರಕಾರಿ ತಂದಾಗ ಡಿಟಾಕ್ಸಿಕೇಟ್ ಮಾಡುತ್ತೆ. ಇದು ಪಚ್ ಕರ್ಪೂರ, ಇದು ಪೈಲ್ಸ್ಗೆ ಪೈಲ್ಸ್ ನಿವಾರಕ, 20 ದಿನದ ಕೋರ್ಸ್ ಇರುತ್ತೆ ಸರ್. ಇದು ಧೂಪ, ಕಾಡಿನ ಧೂಪ, ಮೇಲ್ಗಡೆ ಇರೋದೆಲ್ಲಾನು ಜ್ಯೂಸ್ ಸ್ಕ್ವಾಶಸ್ ಸರ್. ಇದರಲ್ಲಿ ಕೋಕಮ್ ಇದೆ, ಲೆಮನ್ ಹನಿ ಇದೆ, ಲೆಮನ್ ಜಿಂಜರ್ ಇದೆ, ಬ್ರಾಹ್ಮಿ ಇದೆ, ಇನ್ನೊಂದು ನನ್ನಾರಿ ಅಂತ ಬರುತ್ತೆ, ಬಾಡಿ ಕೂಲಿಂಗಿಗೆ ತುಂಬಾ ಒಳ್ಳೇದು. ಇದು ಆರ್ಗ್ಯಾನಿಕ್ ಬೆಲ್ಲ, ಅದು ಆರ್ಗ್ಯಾನಿಕ್ ಬೆಲ್ಲನೇ ಪೌಡರ್ದು. ಹಿಂಗೆ ತಿನ್ಲಿಕ್ಕೆ ಆಗುತ್ತೆ ಅಥವಾ ರಸಂ ಸಮ ಮಾಡಿದಾಗ ಒಂದ್ ಹಾಕ್ಬಿಡ್ಬೋದು. ಇದು ಶಕ್ತಿವರ್ಧಕ ಅಂತ ಹೇಳಿ 42 ಹರ್ಬ್ಸ್ ಹಾಕಿ ಮಾಡಿರ್ತೀವಿ, ಬಾಡಿ ಎನರ್ಜಿಗೆ, ವೇಟ್ಗೆ, ಮತ್ತೆ ಆಮೇಲೆ ಮಕ್ಕಳಿಗೆ ಹೈಟ್ ಗೀಟ್ ಬೆಳಿಲಿಕ್ಕೆಲ್ಲ ಹೆಲ್ಪ್ ಆಗತ್ತದು. ಚಮನ್ ಪ್ರಾಶ್ ತರ ಇವೆಲ್ಲ ಸ್ಕೂಲ್ ಡೇಸ್ ಎಲ್ಲ ಭಾರಿ ನೆನಪು ಇವೆಲ್ಲ ನಮಗೆ. ನನಗಂತೂ ಇಲ್ಲಿ ಒಳ್ಳೆ ನ್ಯಾಚುರಲ್ ಪ್ರಾಡಕ್ಟ್ಸ್ಗಳನ್ನ ನೋಡಿ ಕೆಲವೊಂದಿಷ್ಟು ಟೇಸ್ಟ್ ಮಾಡಿ ತುಂಬಾನೇ ಖುಷಿ ಆಯಿತು. ಇವ್ರು ಹೇಳ್ದಂಗೆ ಚೋಟ ಜಾದು ಮೇಲೆ ಕಂಡು ಹೋಗಿದೆ, ಇನ್ನೊಂದಿಷ್ಟು ಪ್ರಾಡಕ್ಟ್ಸು ತೊಗೊಳ್ತೀನಿ. ನೀವು ಯಾರಾದರೂ ಈಗ ದಾಂಡೇಲಿ ಅಂತ ಅಂದಮೇಲೆ ಸಿಕ್ಕಾಪಡೆ ಟ್ರಿಪ್ಗೆ ಬರ್ತಿರ್ತೀರ ಈ ಕಡೆ, ಸೊ ಟ್ರಿಪ್ಗೆ ಬಂದಾಗ ಈ ಒಂದು ಶಾಪ್ದು ಡೀಟೇಲ್ಸನ್ನು ಹಾಕಿರ್ತೀನಿ, ನಿಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ಗಳನ್ನು ನೀವು ಬೈ ಮಾಡ್ಬೋದು. ಜೊತೆಗೆ ಈಗ ವಿಡಿಯೋ ನೋಡ್ತಿರೋ ವೀಕ್ಷಕರಿಗೆ ಏನಾದರೂ ಪ್ರಾಡಕ್ಟ್ಸ್ಗಳು ಬೇಕು ಅಂತ ಹೇಳಿದ್ರೆ ನಿಮ್ದು ಸರ್ವಿಸ್ ಯಾವ ರೀತಿ ಇದೆ? ಹೇಗೆ ಪ್ರೊಫೆಷನಲ್ ಕೊರಿಯರ್ ಇಂದ ಕೊರಿಯರ್ನ ಕಳಿಸ್ತೀವಿ, ಅದಕ್ಕೆ ನಮ್ದು ವಾಟ್ಸಪ್ ಇದೆ, ಅಥವಾ ಕಾಲ್ ಮಾಡ್ಬೋದು, ವಾಟ್ಸಪ್ನು ಮಾಡ್ಬೋದು. ನಂಬರ್ ಬಂದ್ಬಿಟ್ಟು 9481448452. ಇದಕ್ಕೆ ವಾಟ್ಸಪ್ಪು ಕಾಲ್ ಎರಡೂ ಮಾಡಿದ್ರೆ ಅವ್ರಿಗೆ ಏನು ಬೇಕು ಅಂತ ಐಟಮ್ಸ್ನ ಹೇಳಿದ್ರೆ ಅದ್ರ ಬಿಲ್ನ ನಾವು ಕಳಿಸ್ತೀವಿ ಅವರಿಗೆ, ವಾಟ್ಸಪ್ಪಲ್ಲೇ ಕಳಿಸ್ತೀವಿ. ಅದರಲ್ಲಿ ಗೂಗಲ್ ಪೇ, ಫೋನ್ ಪೇ, ಅಕೌಂಟ್ ಡೀಟೇಲ್ಸ್ ಎಲ್ಲನೂ ಇರುತ್ತೆ. ಅವ್ರು ಪೇ ಮಾಡಿದ ತಕ್ಷಣ ಕೊರಿಯರ್ನ ಡಿಸ್ಪ್ಯಾಚ್ ಮಾಡಿಸ್ತೀವಿ ಸರ್ ನಾವು. ಹಂಗೆ ನಮ್ಮ ಶಾಪ್ ಬಂದುಬಿಟ್ಟು ಇಲ್ಲಿ ದಾಂಡೇಲಿಯಲ್ಲಿ ಜೈನ್ ರೋಡಲ್ಲಿ ದಂಡಕಾರಣ್ಯ ಅಪೋಸಿಟಲ್ಲಿ ಶಾಪ್ ಇದೆ. ಹಾಗೇನೆ ಗಣೇಶ್ ಗುಡಿಯಲ್ಲಿ ವಾಟರ್ ಗೇಮ್ಸ್ ಏನಾಗುತ್ತೆ ದಾಂಡೇಲಿದು, ಅಲ್ಲಿ ದಂಡಕ ವಾಟರ್ ಗೇಮ್ಸ್ ಹತ್ರನೇ ನಮ್ದೊಂದು ಶಾಪ್ ಇದೆ, ಅಲ್ಲೂ ಟ್ರೈಬಲ್ ಇಕೋ ಶಾಪ್ ಅಂತಾನೆ ಇದೆ, ಸೂಪರ್ ಡ್ಯಾಮ್ನ ಹತ್ರ ಇದೆ ಅದು. ಹಾಗೇನೆ ಗೋಕರ್ಣ ಓಮ್ ಬೀಚಲ್ಲಿ ಒಂದು ಶಾಪ್ ಇದೆ ಸರ್ ನಮ್ಮದು. ಸೊ ಶಾಪಿಂಗ್ ಭರ್ಜರಿ ಆಗ್ತಿದೆ, ಶೂ ಒಂದಿಷ್ಟು ಆಲ್ರೆಡಿ ತಗೊಂಡಿದ್ದಾರೆ.